ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ಸಕ್ಯುಲೆಂಟ್ ಪ್ಲ್ಯಾಂಟ್ನ ಬೆಳೆಯೋದು ಎಷ್ಟು ಸುಲಭ ಗೊತ್ತಾ ಇದನ್ನ ಯಾವ ಥರ ಬೆಳೆಯೋದು ಅನ್ನೋದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಈ ಸಕ್ಯುಲೆಂಟ್ ಪ್ಲ್ಯಾಂಟ್ನ ನೀವು ಇಂಡೋರ್ ಪ್ಲ್ಯಾಂಟಾಗಿಯೂ ಇಟ್ಕೋಬೋದು ಔಟ್ಡೋರ್ ಪ್ಲ್ಯಾಂಟಾಗಿಯೂ ಕೂಡ ಇಟ್ಕೋಬೋದು ಇದಕ್ಕೆ ಜಾಸ್ತಿ ಬಿಸಿಲು ಬೇಕಾಗಲ್ಲ ಇದನ್ನು ನೀವು ಮನೆ ಒಳಗಡೆ ಚೆನ್ನಾಗಿ ಇಟ್ಕೋಬೋದು ನೋಡಿ ಈ ಥರ ಗಿಡ ಇರುತ್ತಲ್ವಾ ಈ ಗಿಡದ ಒಂದು ಎಲೆಯನ್ನು ನೀವು ಕಟ್ ಮಾಡಿ ತೆಗಿಬೇಕು ನೋಡಿ ಈ ಥರ ಗಿಡದ ಒಂದು ಎಲೆಯನ್ನು ನೀವು ಕೆಳಭಾಗದಲ್ಲಿ ಹೀಗೆ ಮುರಿದು ತೆಗಿಬೇಕು ಅದನ್ನು ತೆಗೆದುಬಿಟ್ಟು ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿ ಪಾಟಲ್ ಹಾಕಿಟ್ಟಿದರೆ ಅಲ್ಲಿ ಗಿಡವನ್ನು ಸುಮ್ಮನೆ ಇಟ್ಟರೆ ಆಯಿತು ನೋಡಿ ಈ ಥರ ಬೇರುಗಳು ಬರುತ್ತೆ ಅದಕ್ಕೆ ಸುಮ್ಮನೆ ಇಟ್ಟರೆ ಒಂದು ವಾರದಲ್ಲೇ ಅದಕ್ಕೆ ಬೇರುಗಳು ಹುಟ್ಕೊಳ್ಳುತ್ತೆ ಆವಾಗ ನೀವು ಅದನ್ನು ಪಾಟಿಗೆ ಹಾಕಿದರೆ ಆಯಿತು ಗಿಡ ರೆಡಿಯಾಗಿಬಿಡತ್ತೆ ನೀವು ಯಾರಿಗಾದರೂ ಮನೆಗೆ ಹೋಗಿದರೆ ಅವ್ರ ಮನೆಯಲ್ಲಿ ಈ ಗಿಡ ಇದೆ ಅಂತಾದರೆ ಅವರ ಮನೆಯಿಂದ ನೀವು ಒಂದೇ ಒಂದು ಎಲೆಯನ್ನು ತೊಗೊಂಡು ಬಂದುಬಿಟ್ಟು ನೀವು ಒಂದು ಪಾಟಿನ ಮೇಲ್ಭಾಗದಲ್ಲಿ ಸುಮ್ಮನೆ ನೀವು ಗಿಡ ಹಾಕಿರ್ತೀರಲ್ವ ಆ ಪಾಟಲ್ಲೇ ಒಂದು ಸೈಡಲ್ಲಿ ಸುಮ್ಮನೆ ಇಟ್ಟರೆ ಸಾಕು ಅದಕ್ಕೆ ರೂಟ್ಗಳು ಬಂದುಬಿಡತ್ತೆ ಆಗ ನೀವು ನಿಮಗೆ ಬೇಕಾದಂಥ ಪಾಟಿಗೆ ಅದನ್ನು ಹಾಕ್ಕೋಬೋದು ತುಂಬಾ ಸುಲಭವಾಗಿ ಇದನ್ನು ಬೆಳ್ಕೋಬೋದು ನಾನು ನೋಡಿ ಈ ಎಲೆಯನ್ನು ಪೂರ್ಣಿಮಾ ಅವ್ರ ಮನೆಯಿಂದ ತೊಗೊಂಡು ಬಂದಿದೆ ಬರೀ ತ್ರೀ ಡೇಸ್ ಆಯಿತು ಅಷ್ಟೇ ನಾನೇ ಕಟ್ ಮಾಡ್ಕೊಂಡಿರೋ ಎಲೆ ಅದನ್ನು ತಂದು ನಾನು ಪಾಟ್ ಒಳಗಡೆ ಹಾಕಿದ್ದೆ ತುಂಬಾ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಅವರು ಬೇರು ಬಂದಿರುವಂಥ ಎಲೆಯನ್ನು ಕೂಡ ಕೊಟ್ಟರು ನನಗೆ ಒಂದು ಪುಟಾಣಿ ಗಿಡವನ್ನು ಕೂಡ ಕೊಟ್ಟರು ಜೊತೆಗೆ ನಾನು ಎಲೆಯನ್ನು ತಂದು ಹೀಗೆ ಇಟ್ಟಿದೆ ನಿಮಗೆ ತೋರಿಸೋಣ ಅಂತ ಅದು ಕೂಡ ನೋಡಿ ತ್ರೀ ಡೇಸಲ್ಲೇ ಕೆಳಗಡೆ ರೂಟ್ ಬರ್ತಾ ಇದೆ ನೋಡ್ಬೋದು ತುಂಬಾ ಸುಲಭವಾಗಿ ನೀವು ಇದನ್ನು ಮನೆಯಲ್ಲಿ ಬೆಳ್ಕೋಬೋದು ಇದನ್ನು ನೀವು ಮನೆ ಒಳಗಡೆ ಇಟ್ಕೋಬೋದು ನೀವು ವಾರಕ್ಕೆ ಒಮ್ಮೆ ಅಥವಾ ಎರಡು ವಾರಕ್ಕೆ ಒಮ್ಮೆ ಇದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡಬೇಕಾಗತ್ತೆ ಈ ಥರ ಯಾವುದೇ ಇಂಡೋರ್ ಪ್ಲ್ಯಾಂಟ್ಗಳಾದರೂ ಕೂಡ ನೀವು ಆವಾಗ ಆವಾಗ ಒಂದು ಸಾರಿ ಅದನ್ನು ಬಿಸಿಲಲ್ಲಿ ಇಟ್ಟು ಒಳಗಡೆ ಇಟ್ಕೋಬೇಕಾಗತ್ತೆ ಆವಾಗ ಅದು ತುಂಬ ಚೆನ್ನಾಗಿರತ್ತೆ ಯಾವುದೇ ಗಿಡಗಳಿಗಾದರೂ ಸೂರ್ಯನ ಪ್ರಕಾಶ ಬೇಕೇ ಬೇಕಾಗತ್ತೆ ಅಲ್ವಾ ಎಷ್ಟು ಸುಲಭವಾಗಿ ನೋಡಿ ಇದನ್ನು ನೀವು ಬೆಳೆಸ್ಕೋಬೋದು ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು